वरदा हागे कणे रुक्मिणी अवन ऊट बड्सबेकु अंद्रे नाने आगबेकु यार बड्सोद्रु ओप्तिरलिल्ल यारादरू बड्सबिट्रे होट्टे तुंबा ऊटवु मार्तिरलिल्ल अदक्के मंडि नोविद्रु पदाड्कोंडु नाने बड्सोदु ಒಂದ ಸಲ ಏನಾಯ್ತು ಗೊತ್ತಾ ಅಮ್ಮ ನನ್ನನ್ನ ಇಲ್ಲೇ ಬಿಟ್ಟು 3 ದಿನ ಅವಳು ಊರಿಗೆ ಹೋಗಿದ್ಲು 3 ದಿನ ಕೂಡ ನಾನು ಊಟನೇ ಮಾಡಿರಲಿಲ್ಲ ಬರಿ ಬಾಳೆಹಣ್ಣು ತಿನ್ಕೊಂಡೆ ಕಾಲ ಕಳೆದುಬಿಟ್ಟೆ ನೆನಪಿದ್ಯಾಮ್ಮ ಇಲ್ಲದೆ ಇರತ್ತೀಯೇ ಒಂದ ಸಲ ಹೇಳ್ದೆ ತಾನೆ ಯಾರನ್ನು ನೋಡಕ ಆಗೋದಿಲ್ಲ ಅಂತ ಸುಮ್ಮನೆ ಹಠ ಮಾಡಬೇಡಿ ಇಲ್ಲಿಂದ ನಾನು ಹೋಗೋ ಆಗಿಲ್ಲ ನಾನು ಮನೆಗೆ ಬಂದಿದ್ದೀನಿ मने यजमान मुख नोड़े ना हम हालांकिंद हसद हटे बंद हसी वासने मन मनसिद्रे नीडबहुदु ना तिंद्रे अवन हरस्ताने अवन हरस्ताने यार नीवु भिक्षाटनिगे हगलोतु बरदु नोडिदिनि नीवु रात्रि वेळे बंदिदिरल्ल दारि ओक अंदुकोळ्ळि प्रयाणिक अंदी भिक्षुक अंदी सृष्टिया कोटि जीव अंदी जन्मांतर यो नाकु तुत्तिन ऋण इतनो अदे बंदी ऋणी अंदी संतोष बर्तीदीरा कड़े बंद ನನ್ನದು ಊರಿಂದ ಊರು ಪ್ರಯಾಣ ಇವತ್ತು ನಿಮ್ಮ ಊರಲ್ಲಿ ಇದ್ದೇನೆ ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಊಟ ವಿಶ್ರಾಂತಿಗೆ ವ್ಯವಸ್ಥೆ ಆಗಬೇಕು ಸಾಧ್ಯವಾ ಅಡ್ಡಿ ಇಲ್ಲ ಚಿಂತೆ ಬೇಡ ಕಾಲ್ ತೊಳೆದು ಒಳಗಡೆ ಬನ್ನಿ ಒಂದಿಲ್ದಿದ್ರೆ 2 ದಿವಸ ಇಲ್ಲೇ ಊಟ ಮಾಡಿ ರುಕ್ಮಿಣಿ ಇವರಿಗೂ ಎಲ್ಲ ಹಾಕು ಸರಿ ಚೆನ್ನಾಗಿ ಹೇಳಿದ್ರಿ ಬಸರೆ ಇರೋ ಮನೆ ಇದು ಬಂದವರಿಗೆಲ್ಲ ಜಾಗ ಕೊಡಕ್ಕೆ ಇದೇನ್ ಛತ್ರನ ಸಾಧ್ಯ ಇಲ್ಲ ಹೋಗಿ ನೀವು ಮಂತರೆ ಏನಿದು ಅನ್ನ ಬೇಕು ಅಂತ ಬಾಯಿ ಬಿಟ್ ಹೇಳ್ತಿದಾರೆ ಇಂಥವರಿಗೆ ಅಂತ ಮಾತಾಡದ ನಾಯಕರ ಮನೆಯಲ್ಲಿ ಬಂದವರಿಗೆ ಅನ್ನ ಹಾಕೋದು ಕರ್ತವ್ಯ ಅಮ್ಮ ಇವಳನ್ನ ಒಳಗಡೆ ಹೋಗೋದಕ್ಕೆ ಹೇಳು ಮಂತರೆ ಚೆನ್ನಾಗಿ ಹೇಳಿದ್ರಿ ನೀವು ಹೇಳೋದು ನಾನು ಕೇಳೋದು ಏನು ಬೇಡ ನಾನು ಬಂದಾಗ್ಲೇ ಹೇಳಿದಿನಿ ರುಕ್ಮಿಣಿ ಯೋಗಕ್ಷೇಮ ನನ್ನ ಹೊಣೆ ಅಂತ ನಾನು ಇರೋವರೆಗೂ ಇವಳಿಗೆ ಯಾವ ಆತಂಕ ಆಗೋದಕ್ಕೂ ನಾನು ಬಿಡೋದಿಲ್ಲ ಆತಿಥ್ಯ ಆರಾಧನೆ ಎಲ್ಲ ಬಾಣಂತನ ಮುಗಿಯುವವರೆಗೂ ಕಟ್ಟಿಟ್ಬಿಡಿ ಮಂತರೆ ಪಾಪ ಹಸುವು ಅಂತ ಮನೆ ಬಾಗ್ಲವರೆಗೂ ಬಂದಿದ್ದಾರೆ ಮುಂದಕ್ಕೆ ಹೋಗಿ ಅಂತ ಹೇಳಕಾಗುತ್ತಾ ನೀನು ಸುಮ್ಮನೆ ಇರು ರುಕ್ಮಿಣಿ ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಯಾರು ಯಾರು ಕಣ್ಣು ಹೇಗಿರುತ್ತೋ ಏನೋ ನಿನಗೆ ದೃಷ್ಟಿ ತಗಲಿದ್ರೆ ಏನು ಮಾಡ್ತೀಯಾ ಯಾವ ಆಪತ್ತು ಬೇಡ ಇವನು ನೋಡ್ತಾ ಇದ್ರೆ ಊರೂರು ತಿರುಗೋ ತಿರುಕನ್ ತರ ಕಾಣ್ತಿದಾನೆ ಇವನನ್ನ ಮನೆ ಒಳಗಡೆ ನಮ್ಮ ಜನಗಳ ಮಧ್ಯೆ ಬಿಟ್ಕೊಳ್ಳಕಾಗುತ್ತಾ ನಾನು ಇರೋವರೆಗೂ ನನ್ನ ಒಪ್ಪಿಗೆ ಇಲ್ಲದೆ ಇರೋರು ಯಾರು ಮನೆ ಒಳಗಡೆ ಕಾಲು ಇಡೋ ಹಾಗಿಲ್ಲ ನಿನ್ನ ಬಾಣಂತನ ಮುಗಿಯೋವರೆಗೂ ಈ ಮನೆ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ ಇದನ್ನ ಮೀರಿ ಬೇರೆ ಯಾರ ಮಾತು ನಾನು ಕೇಳೋದಿಲ್ಲ ನಾಯಕರನ್ನ ಹೆಸರಿಗೆ ಸವಾಲ ಆಗೋಯ್ತು ಕರಿಯೋಕೆ ನಾಯಕರು ಆದ್ರೆ ಯಾವುದಕ್ಕೆ ನಾಯಕರು ನಿಮ್ಮ ಮಾತೇ ನಿಮ್ಮ ಮನೆಯಲ್ಲಿ ನಡೀತಾ ಇಲ್ಲ तमाशे आगे आगोद्रे निसंकोच नन इवत्वर इला मतर इला इन उल्लोद दान योग बे योग्यते नानती ಆದ್ರೆ ನನ್ನ ಕಣ್ಣಿಗೆ ಬಿದ್ದ ಮನೆಗಳಿಗೆಲ್ಲ ಹೋಗಿ ಕೈ ಚಾಚೋನಲ್ಲ ನಾನು ಮನಸು ಹೋಗು ಅಂದ್ರೆ ಮಾತ್ರ ಹೋಗ್ತೀನಿ ಈಗ ಏನು ಹೊರಡಲ್ಲ ಇಲ್ಲ
ನಿಲ್ಲ ನಿಲ್ಲಿ, ಇದು ಯಜಮಾನಿಕೆ ನಾಯಕತ್ವದ ಪ್ರಶ್ನೆ ಅಲ್ಲ, ವಿಚಾರ ಸೂಕ್ಷ್ಮ. ಈಗೇನು ಇವರು ಮನೆ ಒಳಗಡೆ ಬರಬಾರ್ದು ಅಷ್ಟೇ ತಾನೆ? ಅಷ್ಟೇ. ಅಮ್ಮ, ನನಗೂ ಜಗಲಿ ಮೇಲೆ ಎಲ್ಲ ಹಾಕು, ಇಬ್ರಿಗೂ ಇಲ್ಲೇ ಊಟ ಹಾಕು. ಇದೇನೋ ವರ್ದ, ನೀ ಜಗಲಿ ಮೇಲೆ ಕೂತು ಊಟ ಮಾಡದ? ಮತ್ತೆ ಬಂದವ್ರನ್ನ ಜಗಲಿ ಮೇಲೆ ಕೂಡ್ಸಿ ನಾ ಒಳಗಡೆ ಬಂದು ಕೂತ್ಕೊಳ್ಳ. ಅತಿಥಿ ದೇವತ ಅಂತ ಶಾಸ್ತ್ರ ಹೇಳುತ್ತೆ. ಹೇಳಿ ಕೇಳ್ಕೊಂಡು ವೇಳೆ ನಿಶ್ಚಯ ಮಾಡ್ಕೊಂಡು ಬರೋನು ಆಮಂತ್ರಿತ, ಹೇಳ್ದೆ ಅನಿಶ್ಚಿತವಾಗಿ ಬರೋನು ಅತಿಥಿ. ಅತಿಥಿ ದೇವ್ರಿಗೆ ಸಮ, ದೇವ್ರಿಗೆ ಪಂಕ್ತಿ ಭೇದ ಮಾಡಕ್ಕಾಗತ್ತಮ್ಮ. ಇಲ್ಲೇ ಎಲೆ ಹಾಕು, ನಾನು ಜೊತೆಗೆ ಕೂತ್ಕೊಳ್ತೀನಿ. ಮಂಥರೆ, ಅವ್ರ ಕಾಲಿಗೆ ನೀರು ಕೊಡು. ಊರು ಯಾವುದು? ಇಂಥದ್ದೇ ಊರು ಅಂತೇನಿಲ್ಲ, ಇದ್ದೂರೇ ನಮ್ಮೂರು, ತಲೆ ಮೇಲೆ ಇರೋದು ನಮ್ಮ ಸೂರು. ವರ್ಷ ಪೂರ್ತಿ ಪ್ರಯಾಣ, ಕೊನೆಗೆ ತಿರುಪತಿ ನಾ ಹೋಗಿ ಸೇರೋ ಗೂಡು. ಮಾಯಾಭಟ್ಟ ಅಂತ ನನ್ನ ಹೆಸರು. ಕ್ಷೇತ್ರಗಳ ದರ್ಶನ ಆಗಬೇಕು ಅಂತ ನಮ್ಮ ಗುರುಗಳ ಅಪ್ಪಣೆ ಆಗಿತ್ತು, ಅದಕ್ಕೆ ಕಾಲ್ನಡುಗೆಲೆ ಪ್ರಯಾಣ ಮಾಡ್ತಾ ಇದ್ವಿ. ನಿಮ್ಮ ಗುರುಗಳು ಯಾರು ತಿಳ್ಕೊಬೋದ? ಹೇಳೋ ಹಾಗಿಲ್ಲ, ಗುರು ಮತ್ತು ಶಿಷ್ಯರ ಸಂಬಂಧ ಅವರಿಗೆ ಮಾತ್ರ ಗೊತ್ತಿರಬೇಕು, ಆಗ ಅದಕ್ಕೆ ಮೌಲ್ಯ ಶ್ರದ್ಧೆ. ಅಗತ್ಯ ಇಲ್ಲದೆ ಹೇಳ್ಕೊಂಡು ತಿರುಗಾಡಬಾರ್ದು. ಆಗ್ಬಹುದು, ಸಂಕೋಚ ಬೇಡ. ಬೆಳಗ್ಗೆ ಹೊರಟಿದ್ದ ಯಾವ ಊರಿಂದ? ಪ್ರತಿಯೊಂದು ಊರಿನ ಹೆಸರು ನಾನು ನೆನಪಿಟ್ಕೊಳ್ಳೋದಿಲ್ಲ, ಆದ್ರೆ ಎಷ್ಟು ನಡಿಬೇಕು ಅನ್ನೋದು ಒಂದು ನಿಯಮ ಇದೆ. ಸೂರ್ಯ ಕಾಣ್ತಾ ಇರೋವರೆಗೂ ವಿಶ್ರಾಂತಿ ತಗೊಳ್ಳೋದಿಲ್ಲ, ಸೂರ್ಯ ಮುಳುಗದ ಮೇಲೆ ಪ್ರಯಾಣ ಮಾಡಲ್ಲ. ದೇಹಿ ಅಂತ ಬೇಡದೆ ತಿನ್ನೋದಿಲ್ಲ, ದೇಹಿ ಅಂತ ಯಾರನ್ನು ಒತ್ತಾಯ ಮಾಡೋದಿಲ್ಲ. ಓಹೋ, ಮಸುರಿ ಹೆಂಗ್ಸು ಪ್ರತಿದಿನ ಭಾಗವತ ರಾಮಾಯಣ ವಾಚನ ಕೇಳಬೇಕು, ಮಗು ಸಂಗೀತ ಕೇಳಬೇಕು, ಒಳಗೆ ಮನಸ್ಸರಡುತ್ತೆ. ನಾನೊಂದು ಸ್ತುತಿ ಹಾಡ್ಲ ಕೇಳ್ತೀರಾ? ಇಟ್ಟಾಂಗಿರುವೆನು ಹರಿಯೇ ಎನ್ನ ದೊರೆಯೇ, ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ, ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ, ಘನ ಮಹಿಮ ನಿನ್ನ ಕರುಣಾ ತಪ್ಪಿದ ಮ್ಯಾಲೆ ಕದನ ಕಾಣದೆ ಬಾಯ್ ಬಿಡಿಸು ಹರಿಯೇ. ಇಟ್ಟಾಂಗ ಇರುವೆನು ಹರಿಯೇ ಎನ್ನ ದೊರೆಯೇ. ಹಾಲಿಟ್ಟಿದ್ದೀನಿ,
ರಾತ್ರಿ ಬೇಕನ್ಸಿದ್ರೆ ಬಳಸಿ. ಶ್ರೀನಿವಾಸನ್ ಸ್ತುತಿನ ಅದೆಷ್ಟು ಹಿತವಾಗಿ ಹಾಡಿದ್ರಿ, ಇನ್ನೂ ಕೇಳ್ತಾನೆ ಇರೋಣ ಅನಿಸ್ತಿತ್ತು. ನನ್ನ ಮಗು ಅದೆಷ್ಟು ಸಂತೋಷ ಪಟ್ಟಿರುತ್ತೋ. ಆದ್ರೆ ಒಂದು ಮಾತು. ಒಂದು ಮಾತಾ? ಮಾತು ಒಂದಕ್ಕೆ ನಿಲ್ಲೋಲ್ಲ, ಒಂದಕ್ಕೆ ಆರಂಭವಾಗಿ ನಾಲ್ಕು ಮಾತಾಗತ್ತೆ, ನಾಲ್ಕು ಹೋಗಿ ಎಂಟಾಗತ್ತೆ, ಮಾತುಗಳು ಹೆಚ್ಚಾಗಿ ಸಂಬಂಧ ಹುಟ್ಕೊಳ್ಳುತ್ತೆ. ಸಂಬಂಧ ಅನ್ನೋದು ಒಂದು ಬಂಧ, ಬಂಧ ಅಂದ್ರೆ ಅಂಟು, ಅದು ನಮಗಾಗೋದಿಲ್ಲ, ಅದು ನಮಗಾಗೋದಿಲ್ಲ. ನಿಮ್ಮನ್ನ ಜಗಲಿ ಮೇಲೆ ಕೂಡಿಸ್ಬಿಟ್ವು, ಒಳಗ್ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ. ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ನಡುವೆ ಗೋಡೆ ಇರೋದ್ರಿಂದ ಇದು ಜಗಲಿ, ಅದು ಒಳಗೆ ಇದು ಹೊರಗೆ. ಗೋಡೆ ತೆಗೆದ್ರೆ ಎಲ್ಲಾ ಬಯಲು. ನನಗೆ ಗೋಡೆಗಳ ಹಂಗಿಲ್ಲ, ಗಡಿಗಳ ಹಂಗಿಲ್ಲ. ಜಗುಲಿಲೆ ಕೂಡ್ಸಿದ್ರು ಶುದ್ಧವಾಗಿ ಸತ್ಕರಿಸಿದ್ಯಾ ನೀನು, ಅದು ಮುಖ್ಯ. ನನ್ನ ಋಣ ಇಲ್ಲ ನನಗೆ. ತಿಂದು ತೇಗಿ ಕೃಷ್ಣ ಅರ್ಪಣ ಅಂದತ್ತಾಯ್ತು, ಇನ್ನು ನೀವು ಉಂಟು ಅವನುಂಟು. ಆದ್ರೆ ನೀ ತೋರಿಸಿದ ಪ್ರೀತಿ ಋಣಾನ್ ಹುಟ್ಟು ಹಾಕ್ಬಿಡ್ತು. ಏ ಋಣಾನ ಯಾವತ್ತಾದ್ರೂ ತೀರಿಸ್ತೀನ. ಯಾಕೆ ಹಾಗೆ ಹೇಳ್ತೀರಾ? ಪ್ರೀತಿನ ಋಣ ಅಂತ ಯಾಕೆ ಅನ್ಕೋತೀರಾ? ಕ್ರಿಯೆ ಕಾರಣ, ಕರ್ಮ ಕರ್ಮಫಲ, ಜಗತ್ತಿನ ನಿಯಮ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಮಾಡೋ ಪ್ರತಿಯೊಂದು ಕ್ರಿಯೆ ಒಂದು ಕಾರಣನ ಹುಟ್ಟಾಕತ್ತೆ, ಆ ಕಾರಣದಿಂದ ಮತ್ತೊಂದು ಕ್ರಿಯೆ ಘಟಿಸುತ್ತೆ, ಆ ಕ್ರಿಯೆ ಮತ್ತೊಂದು ಕಾರಣನ ಹುಟ್ಟಾಕತ್ತೆ. ಹೀಗೆ ಪ್ರಪಂಚ ನಡೀತಿದೆ. ಆದರೆ ನೀನಿವತ್ತು ತೋರಿಸಿದ ಪ್ರೀತಿ ನನ್ನ ಋಣಕ್ಕೆ ಕಾರಣವಾಯಿತು. ಇದೇನಿದು ಕೊಂಡಿಯಿಂದ ಕೊಂಡಿ ಪೋಣಿಸಿದ ಹಾಗೆ, ಇದನ್ನ ತಪ್ಪಿಸಕ್ಕಾಗೋದೇ ಇಲ್ವಾ? ಆಗತ್ತೆ. ಭಾವನೆ ನಿಂತಾಗ ನೀನು ಹಾಕಿದ ಅನ್ನವನ್ನ ಕೃಷ್ಣನಿಗೆ ಅರ್ಪಣೆ ಮಾಡಿದ ಹಾಗೆ ನೀನು ತೋರಿಸಿದ ಪ್ರೀತಿನೂ ಆ ಕೃಷ್ಣನಿಗೆ ಅರ್ಪಿಸಿಬಿಟ್ಟಿದ್ರೆ ಈ ಋಣ ಹುಟ್ಟುತ್ತಿರಲಿಲ್ಲ. ಯಾಕೆ ನಕ್ರಿ? ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತೋ ಇಲ್ವೋ ನಾನು ತಿಳಿಯೇ, ಅರ್ಥ ಆಗಬೇಕಾಗಿದ್ದವರಿಗೆ ಅದು ತಲುಪಿದೆ. ಯಾರಿಗೆ? ಹೊತ್ತು ಮೀರಿತು, ಜಾವ ಕಳಿತು, ನೀನಿನ್ನು ವಿಶ್ರಾಂತಿ ತಗೋಹೋಗು ತಾಯಿ. ಮಂತ್ರೇ ಒರಟಾಗಿ ಮಾತಾಡ್ಬಿಟ್ಲು, ಕೋಪ ಮಾಡ್ಕೊಂಡ್ರ? ಮುಖದ ಮೇಲೆ ಹೊಡೆದಾಗ ಮಾತಾಡ್ತಾಳೆ, ನಾಜೂಕಿಲ್ಲ. ನಿಜ, ಆದ್ರೆ ಅವಳು ಉದ್ದೇಶ ತಪ್ಪಿಲ್ಲ. ನನ್ನ ನೋಡ್ಕೊಳಕ್ ಬಂದಿರೋಳಲ್ವಾ, ಕರ್ತವ್ಯ ಪ್ರಜ್ಞೆ, ಹಾಗಾಗಿ ನಿಷ್ಠುರವಾಗಿ ಮಾತಾಡಿದಾಳೆ. ನನ್ನ ಊಟ ಉಪಚಾರ, ನನ್ನ ಪಥ್ಯ, ನಾನು ಮಾಡೋ ಎಲ್ಲ ಕೆಲ್ಸಗಳ ಬಗ್ಗೆ ತುಂಬಾ ನಿಗಾ ವಹಿಸ್ತಾಳೆ. ಆಯ್ತು ಬಿಡು, ನಿನ್ಗೆ ಹೊಂದ್ಕೊಂಡಿದ್ದಾಳಲ್ಲ, ನನ್ಗೆ ಅಷ್ಟೇ ಸಾಕು. ನಾಯ್ಕ್ರೆ, ಇವತ್ ಮತ್ತೆ ನನಗೆ ಕನ್ಸ್ ಬಿತ್ತು. ಮತ್ತೇನಾ ಈ ಸರ್ತಿ ಏನ್ ಕನ್ಸು? ಎಚ್ಚರ ಆಗಕ್ಕೆ ಸ್ವಲ್ಪನೇ ಮುಂಚೆ ಸಾಕ್ಷಾತ್ ಶ್ರೀನಿವಾಸ ದೇವರೇ ಕಾಣಿಸ್ತಾ. ವೈಕುಂಠ ಕಾಣಿಸ್ತು, ದೊಡ್ಡ ಆಕಾಶ, ನನ್ನ ಮಂಡಿ ತನಕ ಮೋಡ್ಗಳು, ಎಲ್ಲೆಲ್ಲೂ ಬಿಳಿ ಮೋಡ್ಗಳು,
ಚಿನ್ನದ ಬಾಗಿಲುಗಳು ಎಷ್ಟು ಎತ್ತರ ಇತ್ತು ಅಂದ್ರೆ ತಲೆ ಎತ್ತಿ ನೋಡಿದ್ರೆ ಮುಗಿಯೋದೇ ಕಾಣಿಸ್ತಿಲ್ಲ. ಒಂದೊಂದೇ ಒಂದೊಂದೇ ಬಾಗಿಲುಗಳು ತೆರ್ಕೊಂಡ್ವು. ಅಲ್ಲಿ ಸ್ವಾಮಿ ಶ್ರೀನಿವಾಸನೇ ನಿಂತಿದ್ದ. ಹೌದಾ? ಏನಂದ? ಏನಾದ್ರೂ ಮಾತಾಡ್ದನ? ಹಾ, ಅದೇನೇನೋ ಮಾತಾಡ್ದ. ಅದು ಹಾ, ಮೊದಲು ಅವನು ಮಾತಾಡಲಿಲ್ಲ, ನಾನೇ ಮಾತಾಡಿಸ್ದೆ. ಸ್ವಾಮಿ ಬಾರೋ ನಮ್ಮ ಮನೆಗೆ ಅಂದೆ. ಆಮೇಲೆ ಅದಕ್ಕೆ ಬರ್ತೀನಿ, ಆದರೆ ಈಗ ಬರಲ್ಲ, ಮೊದಲು ನನ್ನ ಭಕ್ತನ ಕಳಿಸ್ತೀನಿ ಅಂದ. ನಾಳೆ ನಿಮ್ಮ ಮನೆಗೆ ನನ್ನ ಭಕ್ತ ಬರ್ತಾನೆ, ನೀವು ನನಗೆ ಹೇಗೆ ಸತ್ಕಾರ ಮಾಡ್ತಿರೋ ಅವನಿಗೂ ಹಾಗೆ ಸತ್ಕಾರ ಮಾಡಬೇಕು ಅಂದ. ಅವನು ಸಂಗೀತ ಹಾಡ್ತಾನೆ, ನಿನ್ನ ಹೊಟ್ಟೆಲಿರೋ ಮಗುಗೂ ಸಂಗೀತದ ಗಂಧ ಹಂಚ್ತಾನೆ ಅಂದ. ಆ ಕ್ಷಣದಿಂದ ನಿನ್ನ ಮಗು ಸಂಗೀತ ಅಂದ್ರೆ ಪ್ರತಿದಿನ ಭಾಗವತ ರಾಮಾಯಣ ವಾಚನ ಕೇಳಬೇಕು, ಮಗು ಸಂಗೀತ ಕೇಳಬೇಕು, ಒಳಗೆ ಮನಸ್ಸರಡುತ್ತೆ. ಹಾಗಾದ್ರೆ ಬಂದಿರೋರು ಚಕ್ಲಿ ಮೇಲೆ ಮಾಯಾ ಭಟ್ರ? ಮಾಯಾ ಭಟ್ರೆ, ಹೋದ್ರು ಅವರು. ಮಾಯಾ ಭಟ್ರೆ, ಮಾಯಾ ಭಟ್ರೆ, ಮಾಯಾ ಭಟ್ರೆ, ಮಾಯಾ ಭಟ್ರೆ. ಇಟ್ಟಿದ ಹಾಲು ಹಾಗೆ ಇದೆ, ಕುಡ್ತಿಲ್ಲ. ಸೀತಾ, ಸೀತಾ, ಎಲ್ಲಿದ್ದೀರಾ? ಬೇಗ ಬನ್ನಿ. ಏನಾಯ್ತಕ್ಕ? ಸೀತಾ, ಇಲ್ಲಿ ಊಟ ಮಾಡಿ ಮಲಗಿದ್ರಲ್ಲ ಮಾಯಾ ಭಟ್ರು, ಎಲ್ಲಿ ಹೋದ್ರೆ? ಇಲ್ಲೇ ಮಲಗಿದ್ರಕ್ಕ, ಆಮೇಲೆ ಎಲ್ಲೋದ್ರು ನೋಡಿಲ್ಲ. ಹೋಗ್ ಹುಡ್ಕೋಗು. ನಾಯ್ಕ್ರೆ, ಏನಾಯ್ತು? ಯಾರನ್ನ ಹುಡುಕ್ತಾ ಇದ್ದೀರಾ? ಸಿದ್ಧಾ, ಓಡ್ ಹೋಗು, ಜೊತೆಗೆ ತಿಮ್ಮನ್ನು ಕರ್ಕೊಂಡು ಹೋಗು. ಆ ಮಾಯಾ ಭಟ್ರು ಕಂಡ್ರೆ ತಕ್ಷಣ ಕರ್ಕೊಂಡ್ ಬಾ, ಹೋಗು. ಸರಿ ನಾಯ್ಕ್ರೆ. ಎಂಥ ಕೆಲ್ಸ ಆಗೋಯ್ತು. ಸ್ವಾಮಿ ಶ್ರೀನಿವಾಸ ನನ್ನ ಭಕ್ತನ್ ಕಳಿಸ್ತೀನಿ ಅಂತ ಹೇಳಿದ್ರು, ನನಗಿದ ಅರ್ಥನೇ ಆಗ್ಲಿಲ್ವಲ್ಲ. ಅವ್ರ ಮುಂದೆ ನಿಂತು ಮಾತಾಡುವಾಗ್ಲೂ ನನ್ನ ತಲೆಗಿದ್ ಒಳಿಲೇ ಇಲ್ಲ. ಎಂತ ಅವಿವೇಕಿ ನಾನು. ಅಂತವ್ರನ್ನ ಜಗಲಿ ಮೇಲೆ ಕುಡ್ಸೋಕಾಯ್ತಲ್ಲ. ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ, ಏನೇ ದೋಷ ಇದ್ರು ನನ್ಗಿರ್ಲಿ. ಬಾ. ಸ್ವಾಮಿ, ನಮ್ಮ ಮಗುಗೋಸ್ಕರ ಕಳಿಸಿರೋ ಆಶೀರ್ವಾದ. ಎಂತ ಒಳ್ಳೆ ಹುಡುಗರೇ ಕಳಿಸಿದಾನಮ್ಮ. ಹೌದು, ನಮ್ಮ ಮಗುಗೆ ಸಂಗೀತದ ಗಂಧ ಹಚ್ಚಿ ಹೋಗಿದ್ದಾರೆ. ನಾಳೆ ದಿನ ನಮ್ಮ ಮಗು ಸಂಗೀತದಲ್ಲೇ ಮುಂದುವರಿಲಿ ಅಂತ ಕಳಿಸ್ಕೊಟ್ಟಿದ್ದಾನೆ ಸ್ವಾಮಿ. ಗೋವಿಂದ 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 ಗೋವಿಂದ.